ರಾಜಧಾನಿ ಬೆಂಗಳೂರಲ್ಲಿ ಚಿತ್ರದುರ್ಗದ ರೇಣುಕಸ್ವಾಮಿ ಹತ್ಯೆ ಕೇಸ್. 4 ದಿನಗಳ ಹಿಂದೆ ಕಣ್ಮರೆಯಾಗಿ ಹತ್ಯೆಯಾದ ರೇಣುಕಸ್ವಾಮಿ. ಚಿತ್ರದುರ್ಗದ ಅಪೋಲೋ ಫಾರ್ಮಸಿಯಲ್ಲಿ ರೇಣುಕಸ್ವಾಮಿ ಚಲನವಲನ ಸೆರೆ. ಜೂನ್ 6 ರಾತ್ರಿ 10 ಗಂಟೆಗೆ ಕೊನೆ ಬಾರಿ ಡ್ಯೂಟಿ ಲಾಗೌಟ್ ಆಗಿದ್ದ ರೇಣುಕಸ್ವಾಮಿ. ಗಡಿಬಿಡಿಯಲ್ಲಿ ಕೇವಲ 2 ನಿಮಿಷದಲ್ಲಿ ಲಾಗೌಟ್ ಆಗಿ ಹೊರಟಿದ್ದ ರೇಣುಕಸ್ವಾಮಿ. ರೇಣುಕಸ್ವಾಮಿ ಚಲನವಲನದ ಸಿಸಿಟಿವಿ ದೃಶ್ಯ ಲಭ್ಯ. ಲಾಗೌಟ್ ಆಗಿದ್ದ ಕೊನೆಯ ಡ್ಯೂಟಿ ಮರುದಿನ ಜೂನ್ 7 ಶುಕ್ರವಾರ ರಜೆ ಹಾಕಿದ್ದ ರೇಣುಕಸ್ವಾಮಿ. ಬಳಿಕ ಶನಿವಾರ ವೀಕಾಪ್ ಹಿನ್ನೆಲೆ ಫಾರ್ಮಸಿಗೆ ಬಾರದೇ ಇದ್ದ ರೇಣುಕಸ್ವಾಮಿ. ವೀಕಾಫ್ ಇದ್ರೂ ಕೆಲಸಕ್ಕೆ ಹೋಗ್ತೀನಿ ಎಂದು ಪೋಷಕರಿಗೆ ಹೇಳಿ ಹೊರಟಿದ್ದ ರೇಣುಕಸ್ವಾಮಿ. ರಜೆ ಇದ್ರೂ ಮನೆ ಬಿಟ್ಟು ತೆರಳಿದ್ದ ರೇಣುಕಸ್ವಾಮಿ ಹಂತಕರ ಜೊತೆ ತೆರಳಿದ್ದ. ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾ ಅಧ್ಯಕ್ಷ ರಘು ನೇತೃತ್ವದಲ್ಲಿ ಶನಿವಾರನೇ ನಡೆದಿತ್ತ ಕಿಡ್ನಾಪ್ ಎಂಬ ಪ್ರಶ್ನೆ. ಕುವೆಂಪು ಪ್ರಥಮ ದರ್ಜೆ ಕಾಲೇಜು 2024-25 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭವಾಗಿದ್ದು ನಮ್ಮಲ್ಲಿ ಬಿಕಾಂ, ಬಿಸಿಎ, ಬಿಎ, ಎಂಕಾಂ ಕೋರ್ಸ್ಗಳು ಇದ್ದು ಅಷ್ಟೇ ಅಲ್ಲದೆ ಸಂಜೆ ಕಾಲೇಜು ಕೂಡ ಇದೆ. ಪ್ರವೇಶಾತಿ ಪ್ರಾರಂಭವಾಗಿದೆ, ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗುತ್ತಿದೆ. ಒಳ್ಳೆ ಉತ್ತಮ ಅಂತ ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದಾರೆ. ಉತ್ತಮ ಅಂತ ರಿಸಲ್ಟ್ ಪಡೆದು ಅನೇಕರು ಒಳ್ಳೆ ನೌಕರಿಯಲ್ಲಿ ಇವತ್ತು ನಾವು ಹೋಗ್ತಾ ಇದ್ದೀವಿ. ಈ ಸಮಸ್ಯೆಯನ್ನು ಹುಟ್ಟು ಹಾಕಿ ಇಲ್ಲಿರ್ತಕ್ಕಂತಹ ಹಳ್ಳಿಗಾಡಿನಿಂದ ಬಂದಂತ ಮಕ್ಕಳಿಗೆ ವಿದ್ಯಾಭ್ಯಾಸ ದೊರಕಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಮಸ್ಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅಲ್ಲದೆ ನಮ್ಮಲ್ಲಿ ಓದಿರೋ ಮಕ್ಕಳು ಸಾಕಷ್ಟು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಚಿನ್ನದ ಪದಕವನ್ನು ಪಡ್ಕೊಂಡಿರೋದು ಮತ್ತು ಮೊದಲ ರ್ಯಾಂಕ್ ಅನ್ನು ಪಡ್ಕೊಂಡಿರೋದು ಕೂಡ ನಮಗೆ ಕಂಡುಬಂದಿದೆ. ಇದು ಕೂಡ ಒಂದು ಸಾಧನೆಯ ವಿಚಾರ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಕುವೆಂಪು ಪ್ರಥಮ ದರ್ಜೆ ಕಾಲೇಜು, ಮಲ್ಲಸಂದ್ರ, ದಾಸರಹಳ್ಳಿ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0800283897188 ಹಾಗೂ 9845879344 ಹಾಗೂ 7483988808 ಮತ್ತು 9444848172 ಮತ್ತು 9341284890. ನೋಟ್ ಹೆಂಗಾದ್ರೆ ಎಷ್ಟೊತ್ತಾಗುತ್ತೆ? ಸರಿ.
ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.